ಚಿತ್ರರಂಗಕ್ಕೆ 80-90 ದಶಕ ಅಂದರೆ ಗೋಲ್ಡನ್ ಇಯರ್ ಅಂತ ಹೇಳಬಹುದು. ಈ ವರ್ಷಗಳಲ್ಲಿ ಸಾಕಷ್ಟು ಕಲಾವಿದರು ಅತ್ಯುತ್ತಮ ಸಿನಿಮಾಗಳನ್ನು ನೀಡಿ ಸಕ್ಸಸ್ ಕಂಡಿದ್ದಾರೆ. ಜನರ ಮನಸ್ಸಿಗೆ ಬಹಳ ಹತ್ತಿರವಾಗಿದ್ದಾರೆ. 90 ದಶಕದ ಚೈತ್ರದ ಪ್ರೇಮಾಂಜಲಿ, ಕರ್ಪೂರದ ಗೊಂಬೆ ಈ ಎರಡು ಸಿನಿಮಾಗಳು ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಸಿನಿಮಾಗಳು ಅನಿಸಿಕೊಂಡಿವೆ. ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದ ನಟಿ ಶ್ವೇತಾ ಈಗ ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಗೊತ್ತಾ? ಇವರ ಗಂಡ ಯಾರು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮಗೂ ಕೂಡ ನಟಿ ಶ್ವೇತಾ ಅವರು ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಟಿ ಶ್ವೇತಾ ಅವರ ನಿಜವಾದ ಹೆಸರು ವಿನೋದಿನಿ. ಇವರು ಮೂಲತಃ ತಮಿಳುನಾಡಿನವರು. ಅಪ್ಪಟ ಬ್ರಾಹ್ಮಣ ಕುಟುಂಬದ ಹುಡುಕಿ ವಿನೋದಿನಿ. ಇವರು ಬಾಲನಟಿಯಾಗಿ ಚಿತ್ರರಂಗ ಪ್ರವೇಶಿಸುತ್ತಾರೆ. ಮೊದಲಿಗೆ ತಮಿಳು ಚಿತ್ರರಂಗದಿಂದ ನಟನೆ ಶುರು ಮಾಡ್ತಾರೆ. 1992 ತೆರೆ ಕಂಡ ಎಸ್ ನಾರಾಯಣ ಅವರು ನಿರ್ದೇಶಿಸಿ ರಘುವೀರ್ ಅವರು ನಾಯಕನಾಗಿ ನಟಿಸಿದ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಮೂಲಕ ಇವರ ಹೆಸರು ಶ್ವೇತಾ ಆಯಿತು. ಕರ್ಪೂರದ ಗೊಂಬೆ ಸಿನಿಮಾ ಮೂಲಕ ಕರ್ನಾಟಕದ ಜನತೆಗೆ ಇನ್ನಷ್ಟು ಹತ್ತಿರವಾದರು ನಟಿ ಶ್ವೇತಾ. ಇದಾದ ನಂತರ ಕನ್ನಡದಲ್ಲಿ ಮಿನುಕುತಾರೆ, ಲಕ್ಷ್ಮಿ, ಮಹಾಲಕ್ಷ್ಮಿ ಸೇರಿದಂತೆ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ರು. ಕೆಲವು ತಮಿಳು ಮತ್ತು ತೆಲುಗು ಸಿನಿಮಾಗಳಲ್ಲಿ ಸಹ ಅಭಿನಯಿಸಿದ್ರು ನಟಿ ಶ್ವೇತಾ. ಕೆಲ ವರ್ಷಗಳ ನಂತರ ಸಿನಿಮಾದಲ್ಲಿ ಅವಕಾಶಗಳು ಕಡಿಮೆಯಾಗ್ತಾ ಬಂದವು. ಆಗ ಕೆಲವು ತಮಿಳು ಧಾರಾವಾಹಿಗಳಲ್ಲಿ ನಟಿಸಲು ಶುರು ಮಾಡ್ತಾರೆ. ಮದುವೆಯಾದ ನಂತರ ನಟನೆ ನಿಲ್ಲಿಸ್ತಾರೆ ಶ್ವೇತಾ. ಶ್ವೇತಾ ಅವರ ಪತಿಯ ಹೆಸರು ಶ್ರೀಧರ್. ಮದುವೆಯಾಗಿ ಪತಿ ಮತ್ತು ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇ ಸಮಯ ಕಳೆಯಲು ಶುರು ಮಾಡಿದ್ರು. ಮಕ್ಕಳು ದೊಡ್ಡವರಾದ ಮೇಲೆ ತಮಿಳು ಸೀರಿಯಲ್ ಒಂದರ ಮೂಲಕ ನಟನೆಗೆ ಮರಳಿ ಬಂದರು. ಆದರೆ ವಿಧಿಯ ಕೈವಾಡ ಚೆನ್ನಾಗಿರಲಿಲ್ಲ. ಶ್ವೇತಾ ಅವರ ಪತಿ ಹೆಲ್ಮೆಟ್ ಧರಿಸಿ ಚೆನ್ನಾಗಿ ಬೈಕ್ ಓಡಿಸ್ತಿದ್ರೂ ಸಹ ತಮ್ಮ ತಪ್ಪಿಲ್ಲದೆ ರಸ್ತೆ ಅಪಘಾತಕ್ಕೀಡಾಗಿ ತೀವ್ರವಾಗಿ ಅಸ್ವಸ್ಥರಾದರು. ಆಗಿನಿಂದ ತಮ್ಮ ಪತಿಯನ್ನ ಯಾರ ಸಹಾಯವೂ ಇಲ್ಲದೆ ನೋಡ್ಕೊಳ್ತಿದ್ದಾರೆ. ಆಕ್ಸಿಡೆಂಟ್ ಆಗಿ 2 ವರ್ಷಕ್ಕಿಂತ ಹೆಚ್ಚಿನ ಸಮಯವಾಗಿದೆ. ಆದರೂ ಈಗಲೂ ಸಹ ಶ್ವೇತಾ ಅವರ ಗಂಡ ಎಲ್ಲರಂತೆ ಎದ್ದು ಓಡಾಡಲು ಆಗ್ತಿಲ್ಲ. ತಮ್ಮ ಗಂಡನನ್ನ ಸರಿ ಮಾಡಲು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ನಟಿ ಶ್ವೇತಾ. ಶ್ವೇತಾ ಅವರ ಗಂಡನಿಗೆ ಹಣದ ವಿಚಾರದಲ್ಲೂ ಸಹ ಬಹಳ ಮೋಸ ಆಗಿತ್ತು. ಶ್ವೇತಾ ಅವರು ಬರುವ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಎಲ್ಲ ಹೆಣ್ಣು ಮಕ್ಕಳಿಗೂ ಸ್ಫೂರ್ತಿ.